ಇವತ್ತು ಎಂತ ಗಡಗೆಯಲ್ಲಿ ನೀವು ಇದನ್ನ ಪ್ರಾರಂಭ ಮಾಡಿದಿರಿ ಅಂತಂದ್ರೆ ಬುದ್ಧ ಬಸವನು ಮನೆ ಬಿಟ್ಟ ಗಡಗೆಯಲ್ಲಿ ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಡಗೆಯಲ್ಲಿ ಪೈಗಂಬರ್ ದಿವ್ಯವಾಣಿ ಕೇಳಿದ ಗಡಗೆಯಲ್ಲಿ ಭೀಮಾ ಬಾಯರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಡಗೆಯಲ್ಲಿ ಮಹಾತ್ಮಾ ಗಾಂಧೀಜಿ ಅವರು ಕಾಂಗ್ರೆಸ್ ನ ನಾಯಕತ್ವ ವಹಿಸಿದ ಗಡಗೆಯಲ್ಲಿ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದ ಗಡಗೆಯಲ್ಲಿ ಕುವೆಂಪುರವರು ರಾಷ್ಟ್ರಕವಿಯಾಗಿ ನಮಗೆ ಒಂದು ಮಾನವ ತತ್ವವನ್ನು ಕೊಟ್ಟಂತ ಗಡಗೆಯಲ್ಲಿ ಅಂತ ಗಡಗೆಯಲ್ಲಿ ಈ ಹೋರಾಟವನ್ನು ನೀವು ಪ್ರಾರಂಭ ಮಾಡಿದ್ದೀರಿ ಇದು ನಿಮ್ಮ ಆಚಾರ ವಿಚಾರ ನಮ್ಮ ಆಚಾರ ವಿಚಾರ ಬರ್ಗೂರ್ ರಾಮಚಂದ್ರಪ್ಪನವರ ಏನು ಪಠ್ಯ ಪುಸ್ತಕ ಇತ್ತು ಅದು ಅವರ ಸ್ವತ್ತಲ್ಲ ಅದು ಈ ರಾಜ್ಯ ಒಪ್ಪದಂತ ಸ್ವತ್ತದು ಯಾರು ಇದ್ದಿದ್ರೆ ಆವತ್ತು ಈ ಮನಸ್ಥಿತಿ ಇದ್ದಂತ ನಾಯಕರುಗಳು ಒಬ್ಬರು ಒಂದು ಧ್ವನಿಯನ್ನು ಎತ್ತಲಿಲ್ಲ ಏನು ರಾಮಚಂದ್ರಪ್ಪ ಯಾರು ಮಾತಾಡಿದ್ರು ಯಾರು ಮಾತಾಡಲಿಲ್ಲ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಸೂರ್ಯ ಮೇಲ್ಗಡೆ ಹುಟ್ಟತಾನೆ ಕೆಳಗಡೆ ಬರ್ತಾನೆ ನೀವೇನಾರು ಈ ಪಠ್ಯ ಪುಸ್ತಕವನ್ನು ಆಗಲೇಬೇಕು ಅಂತ ಈ ಸರ್ಕಾರ ತೀರ್ಮಾನ ಮಾಡಿದ್ರೆ 12 ತಿಂಗಳ ನಂತರ ತಾವು ಕೆಳಗಡೆ ಇರ್ತೀವಿ ಬೇರೆ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅದನ್ನ ಕೆಳಗಡೆ ಇಳಿಸಿ ಇಡ್ತೀವಿ ಅನ್ನೋ ಮಾತನ್ನ ಇವತ್ತು ಈ ಸಂದರ್ಭದಲ್ಲಿ ಆ ಬದ್ಧತೆಯನ್ನ ಈ ಫ್ರೀಡಂ ಪಾರ್ಕ್ ನಲ್ಲಿ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಈ ನಾಡು ಬಸವಣ್ಣನ ಕರ್ನಾಟಕ ಆಗಬೇಕು ಶಿಶುನಾಳ ಶರೀಫನ ಕರ್ನಾಟಕ ಆಗಬೇಕು ಕನಕದಾಸನ ಕರ್ನಾಟಕ ಆಗಬೇಕು ಕುವೆಂಪರ ಕರ್ನಾಟಕ ಆಗಬೇಕು ಎಲ್ಲ ಧರ್ಮ ಎಲ್ಲ ಜಾತಿಯನ್ನು ಕೂಡ ಒಟ್ಟೆ ತೆಗೆದುಕೊಂಡು ಹೋಗಬೇಕು ಇವತ್ತು ಯಾವ ಧರ್ಮದ ನಾಯಕರುಗಳು ನಮ್ಮ ಸಾಹಿತಿಗಳು ಇತಿಹಾಸಕಾರರು ನಾನು ದೊಡ್ಡ ಇದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿಲ್ಲ ನಾರಾಯಣ ಗುರು ಇರಬಹುದು ಶಂಕರಾಚಾರ್ಯರಿಂದ ಹಿಡಿದು ಯಾರಿಗ ಅವಮಾನ ಆಗಿಲ್ಲ ಅಂತ ಹೇಳಿ ಇವತ್ತು ಯಾರಿಗಿಂತ ಅವಮಾನ ಇಲ್ಲ ಅಂತ ಅನ್ನಂಗಿಲ್ಲ ಯಾರು ತಡಕೊಂಡಿರಲಿಕ್ಕೆ ಸಾಧ್ಯ ಈ ನಾಡಿನ ಪ್ರತಿಯೊಬ್ಬ ಸ್ವಾಭಿಮಾನಿ ಯಾರು ಕೂಡ ಇದನ್ನ ಸಹಿಸಿಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಪಕ್ಷಗಳು ಬಿಡಿ ನಮಗೇನು ಅಧಿಕಾರ ರಾಜಕಾರಣ ನಮ್ದು ವಿವಿಧ ರೀತಿಯಲ್ಲಿ ನಾವು ಬಂದು ವ್ಯಾಖ್ಯಾನ ಮಾಡ್ತೀವಿ ಆದ್ರೆ ನಿಮ್ಗೇನಿದೆ ನೀವು ಯಾವ್ದು ರಾಜಕಾರಣಿಗಳಲ್ಲ ಯಾವ್ದು ಪಕ್ಷ ಇಲ್ಲ ಯಾವ ಎಲೆಕ್ಷನ್ ಇಲ್ಲ ಅವ್ರಲ್ಲ ಈ ದೇಶದ ನಾಡು ಈ ಜಲ ಈ ಸಂಸ್ಕೃತಿನ ಉಳಿಸ್ಕೊಳ್ಬೇಕು ಅಂತ ಹೇಳಿ ತಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ನಿಮ್ಗೆಲ್ಲ ಒಂದು ಸಾಕಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಯಾರ್ಯಾರು ಹಿರಿಯರೆಲ್ಲ ಮಾತಾಡಿದ್ದಾರೆ ಅವರೆಲ್ಲರ ಮಾತನ್ನ ಇನ್ನ ನಾವು ಕೇಳಬೇಕು ಕೇಳಬೇಕು ಅನ್ಸ್ತಾ ಇದ್ದೇವೆ ನಾನು ಜಾತಿ ಮಾತಾಡ ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ನ್ಯೂಸ್ ಫಸ್ಟ್ ಪ್ರತಿಕ್ಷಣ